नमस्कार, नान शर्मिता शेट्टी। राज्यद्यंत इंदिनिंद सारिगे नौकरर मुष्कर आरंभ आगिदे। आदरे बस संचारदल्लि यावुदे व्यत्यय इरोदिल्ल, प्रयाणिकरिगे समस्या आगोदिल्ल। एंदिनंते बीएमटीसी हागेने केएसआरटीसी बस्गळ संचार नडेयता इदे। वेतन हेच्चळ सेरि विविध बेडिकेगळ ईडेरिकेगे आग्रहिसि सारिगे नौकररु मुष्करवन्न कैगोंडिरोदु। बेंगळूरिनल्लि फ्रीडम पार्कनल्लि प्रतिभटने नडेसता इद्दारे। इन्नु जिल्ला केंद्रगळल्लू कूड सारिगे सिब्बंदि प्रतिभटनेयन्न नडेसता इद्दारे। प्रतिभटने नडेयता इद्दरू कूड बस संचारदल्लि यावुदे व्यत्यय आगिल्ल, प्रयाणिकरिगे समस्येगळु आग्ता इल्ल। ईग अवर बेडिकेगळु एनेनु? हाळि इरुवंत बाटा भत्ते ओट्टु 5 पट्टु जास्ति माडबेकु, ಶೇಕಡಾ 25ರಷ್ಟು ವೇತನವನ್ನ ಹೆಚ್ಚಳ ಮಾಡಬೇಕು, ವಜಾಗೊಂಡಿರುವಂತ ನೌಕರರನ್ನ ಮರು ನೇಮಕ ಅಂತ ಹೇಳಿ ಈ ಹಿಂದೆ ಆದೇಶ ಕೊಟ್ಟಿದ್ರು ಕೂಡ ಅದು ಎಲ್ಲರನ್ನೂ ಕೂಡ ಮತ್ತೆ ಅವರು ಸೇರಿಸಿಕೊಂಡಿಲ್ಲ, ಮರು ನೇಮಕ ಆಗಿಲ್ಲ, ಅದಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸಿ ಮುಷ್ಕರ ಮಾಡ್ತಾ ಇದ್ದಾರೆ। ಇನ್ನು ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ಭತ್ಯೆಯನ್ನ ಕೊಡಬೇಕು, ಇನ್ನು ಪಾಳಿ ವ್ಯವಸ್ಥೆಯನ್ನ ಜಾರಿ ತರಬೇಕು, ಗುತ್ತಿಗೆ ಸಿಬ್ಬಂದಿ ನೇಮಕ ನಿಲ್ಲಿಸಬೇಕು ಅನ್ನೋ ಆಗ್ರಹ, ನೌಕರರಿಗೆ ಗ್ರಾಜುಯೇಟ್ ಕೊಡಬೇಕು, ಶೀಘ್ರವೇ ಖಾಲಿ ಹುದ್ದೆಯನ್ನ ಭರ್ತಿ ಮಾಡಬೇಕು, ಹೀಗೆ ವಿವಿಧ ಬೇಡಿಕೆಗಳನ್ನು इलाके मुंदिट्टु सारिगे इलाके नौकररु मुष्करवन्न नडेसता इद्दारे। इदे विचारवागि मत्तष्टु माहितियन्न कोडोदक्के बेंगळूरिनिंद नेर संपर्कदल्लि जॉयिन् आगिद्दारे नम्म रिपोर्टर् शिवप्रसाद्, हागेने चामराजनगरदिंद नंदीश्, इन्नु बेळगाविंद चंद्रकांत सुगंधि नेर संपर्कदल्लि जॉयिन् आगिद्दारे। फस्ट् राज्यद राजधानि बेंगळूरिन बग्गे माहिति पडेकोळ्ळोण। शिवप्रसाद्, ಸಾರಿಗೆ ನೌಕರರ ಮುಷ್ಕರ ಅಂತ ಹೇಳಿದಾಗ ಬಸ್ ಮೇಲೆ ಯಾರೆಲ್ಲ ಡಿಪೆಂಡ್ ಆಗಿರ್ತಾರೆ, ಕೆಲಸಕ್ಕೆ ಹೋಗೋರು ಅಥವಾ ಬೇರೆ ಊರಿಗೆ ಹೋಗೋರು, ಅವರಿಗೆಲ್ಲ ಟೆನ್ಷನ್ ಸ್ಟಾರ್ಟ್ ಆಗಿತ್ತು, ಬಟ್ ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆಗಳು ಆಗ್ತಿಲ್ಲ ಅಂತ ಇನ್ಫರ್ಮೇಷನ್ ಸಿಕ್ಕಿದೆ। ಪ್ರಯಾಣಿಕರು ಏನು ಹೇಳ್ತಾ ಇದ್ದಾರೆ ಇವಾಗ, ಅದಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ ಅಥವಾ ಈ ತರ ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕು ಅಂತ ಪ್ರಯಾಣಿಕರೇ ಹೇಳ್ತಾ ಇದ್ದಾರಾ? ಶರ್ಮಿತಾ, ಏನು ಸಾರಿಗೆ ನೌಕರರ ಮುಷ್ಕರ ಅಂದಾಗ ಅಯ್ಯೋ ಬಸ್ಗಳು ಇರುತ್ತಾ ಇರೋದಿಲ್ವಾ, ನಮ್ಮ ನಾವು ಹೇಗೆ ಆಫೀಸ್ಗಳಿಗೆ ಹೋಗೋದು, ಹೇಗೆ ಸ್ಕೂಲು ಕಾಲೇಜಿಗೆ ಹೋಗೋದು ಅನ್ನುವಂತ ಆತಂಕ ಸಹಜವಾಗಿ ಇತ್ತು। ಆದ್ರೆ ಬೆಳಗ್ಗೆಯಿಂದಲೂ ಕೂಡ ನಾವು ಮೆಜೆಸ್ಟಿಕ್ ನಲ್ಲಿ ಒಂದು ಕವರೇಜ್ ಅನ್ನು ಮಾಡ್ತಾ ತೋರಿಸ್ತಿದ್ದೆವು। ಯಾವುದೇ ರೀತಿಯಾದಂತ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳ ಸಂಚಾರದಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಯ ಆಗಿಲ್ಲ। ಕೆಎಸ್ ಬಿಎಂಟಿಸಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇಲ್ಲಿವರೆಗೂ ಸುಮಾರು 400ಕ್ಕೂ ಹೆಚ್ಚು ಬಸ್ಗಳು ಆಪರೇಟ್ ಆಗಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ। ಎಲ್ಲಾ ಬಸ್ಗಳಲ್ಲೂ ಕೂಡ ಪ್ರಯಾಣಿಕರು ಯಾವುದೇ ಸಮಸ್ಯೆ ಇಲ್ಲದೆ ಓಡಾಟವನ್ನ ಮಾಡ್ತಾ ಇದ್ದಾರೆ। ಯಾಕಂದ್ರೆ ಈ ಬಾರಿ ನಡೆಸ್ತಾ ಇರುವಂತ ಸಾರಿಗೆ ನೌಕರ ಮುಷ್ಕರ ಇದೆಯಲ್ಲ, ಈಗಾಗಲೇ ಅನಂತ ಸುಬ್ರಾವ್ ಅವರು ಸಾರಿಗೆ ನೌಕರ ಮುಖಂಡರು ಹೇಳಿದ್ದಾರೆ, ನಾವು ಸಾರ್ವಜನಿಕರಿಗೆ ಮತ್ತೆ ಸಂಸ್ಥೆಗೆ ಯಾವುದೇ ರೀತಿಯಾಗಿ ತೊಂದರೆಯನ್ನ ನೀಡೋದಿಲ್ಲ, ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಹೊರತು ಬಸ್ಗಳನ್ನು ನಾವು ನಿಲ್ಲಿಸೋದಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಇದರಿಂದಾಗಿ ಯಾವುದೇ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಆಗಿಲ್ಲ। 11 ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಸಾರಿಗೆ ನೌಕರ ಮುಷ್ಕರ ಆರಂಭವಾಗುತ್ತೆ, ಅದರಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಮತ್ತೆ ಕಲ್ಯಾಣ ಕರ್ನಾಟಕ ಸಾರಿಗೆಯ ಒಂದು ಸಿಬ್ಬಂದಿಗಳು ಭಾಗಿಯಾಗುವಂತ ಸಾಧ್ಯತೆಗಳು, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ನಡೆಯತಾ ಇರುವಂತ ಹಿನ್ನೆಲೆಯಲ್ಲಿ ಬಿಎಂಟಿಸಿಯ ಹೆಚ್ಚಿನ ಸಿಬ್ಬಂದಿಗಳು ಭಾಗಿಯಾಗುವಂತ ಸಾಧ್ಯತೆ ಇದೆ। ಹೀಗಾಗಿ 11 ಗಂಟೆಯ ನಂತರ ಈ ಒಂದು ಪ್ರತಿಭಟನೆ ಶುರುವಾಗುತ್ತೆ, ಆಗ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಕೂಡ ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋ ಆದ್ರೆ ಆ ಒಂದು ಸಮಯದಲ್ಲಿ ಒಂದಷ್ಟು ಬಸ್ಗಳ ಒಂದು ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ ಹೊರತು ಯಾವುದೇ ರೀತಿಯಾಗಿ ಈಗ ಮುಷ್ಕರನ್ ಕರೆದಿದ್ದರಲ್ಲ ಅವರು ಯಾವುದೇ ರೀತಿಯಾಗಿ ಬಸ್ಗಳ ನಿಲ್ಲಿಸಿ ನಾವು ಪ್ರತಿಭಟನೆಯನ್ನು ಮಾಡೋದಿಲ್ಲ, ಸಾರ್ವಜನಿಕರಿಗೆ ಮತ್ತೆ ಸಂಸ್ಥೆಗೆ ಯಾವುದೇ ರೀತಿ ತೊಂದರೆಯನ್ನು ನೀಡೋದಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅಷ್ಟಾಗಿ ಯಾವುದೇ ರೀತಿಯಾಗಿ ಈವರೆಗೂ ಕೂಡ ಒಂದು ಮುಷ್ಕರದ ಎಫೆಕ್ಟ್ ಪ್ರಯಾಣಿಕರಿಗಾಗಿ, ಸಾರ್ವಜನಿಕರಿಗಾಗಿ ಅಥವಾ ಸಂಸ್ಥೆಗಳಿಗೆ ತಟ್ಟಿಲ್ಲ ಅಂತಲೇ ಹೇಳಬಹುದು। 11 ಗಂಟೆಯ ನಂತರ ಆರಂಭವಾಗುವಂತ ಪ್ರತಿಭಟನೆ ಇದೆಯಲ್ಲ, ಸೋ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಕೂಡ ಭಾಗಿಯಾಗ್ತಾರಾ, ಭಾಗಿಯಾದರೂ ಕೂಡ ಯಾವ ರೀತಿಯ ಕರೆ ಕೊಟ್ಟಿದ್ದಾರೆ ಅಂತಾನೆ, ಯಾರು ಸೆಕೆಂಡ್ ಶಿಫ್ಟ್ ಇದ್ದಾರೆ ಅವರು ಭಾಗಿಯಾಗಿ, ಯಾರು ರಜೆ ಇದ್ದಾರೆ ಅವರು ಮಾತ್ರ ಭಾಗಿಯಾಗಿ ಅಂತಲೇ ಹೇಳಿರುವಂತ ಹಿನ್ನೆಲೆಯಲ್ಲಿ ಅಷ್ಟಾಗಿ ಮುಷ್ಕರದ ಎಫೆಕ್ಟ್ ತಟ್ಟೋದಿಲ್ಲ ಅಂತ ಹೇಳಬಹುದು। ಆದ್ರೆ ನಮ್ಮ ಬೇಡಿಕೆಗಳು ಮಾತ್ರ ಈ ಹಿಂದೆ ಬಸ್ಗಳನ್ನ ನಿಲ್ಲಿಸಿ ಸಂಸ್ಥೆಗೂ ತೊಂದರೆ ಆಗಿತ್ತು, ಇಡೀ ರಾಜ್ಯದ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗಿತ್ತು, ಆ ರೀತಿಯಾಗಿ ಮುಷ್ಕರ ಮಾಡಿದಂತ ಸಮಯದಲ್ಲಿ ಬೇಡಿಕೆ ಕೂಡ ಈಡೇರಲಿಲ್ಲ, ಜೊತೆಗೆ ಶಿಸ್ತು ಕ್ರಮದ ಒಂದು ನಿಯಮಗಳು ಕೂಡ ಜಾರಿಯಾಗಿ ಸಾಕಷ್ಟು ತೊಂದರೆಗಳಾಗಿತ್ತು, ಅವ್ಯಾವುದು ಕೂಡ ಈ ಸಲ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನ ಮುಷ್ಕರವನ್ನು ಮಾಡೋದಕ್ಕೆ ಈಗಾಗಲೇ ಸಾರಿಗೆ ಒಂದು ಸಂಘಟನೆಗಳು ಮುಂದಾಗಿರುವಂತದ್ದು। ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್। ಶಿವಪ್ರಸಾದ್, ಇನ್ನು ಚಾಮರಾಜನಗರ ಗಡಿ ಭಾಗ, ಸೊ ಅಲ್ಲಿ ನಂದೀಶ್, ಈಗ ಬಸ್ಗಳ ಸಂಖ್ಯೆ ವಿರಳ ಆಗಿದೆಯಾ ಅಥವಾ ಪ್ರಯಾಣಿಕರೇ ಇವತ್ತೇನೋ ಬಸ್ ಮುಷ್ಕರ ಅಂತೆ ಬಸ್ ಬರುತ್ತಾ ಇಲ್ವಾ ಅನ್ನೋ ಗೊಂದಲದಲ್ಲಿ ಬರ್ತಾ ಇಲ್ವಾ? ಇಲ್ಲ, ಪ್ರಯಾಣಿಕರು ಸಹ ಎಂದಿನಂತೆ ಬರ್ತಾ ಇದ್ದಾರೆ, ಮತ್ತೆ ಕೆಎಸ್ಆರ್ಟಿಸಿ ಬಸ್ಗಳು ಸಹ ಎಂದಿನಂತೆ ಕಾರ್ಯಾಚರಣೆಗಳಿವೆ। ಏನು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿನಲ್ಲಿ 4 ಡಿಪೋಗಳು ಬರ್ತವೆ, ಸುಮಾರು 400ಕ್ಕೂ ಹೆಚ್ಚು ಬಸ್ಗಳು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದೆ, ಯಾವುದೇ ಬಸ್ಸು ಸಹ ನಿಂತಿಲ್ಲ ಅಂತ ಹೇಳ್ತಾ ಇದ್ದಾರೆ ಡಿಪೋ ಮ್ಯಾನೇಜರ್ ಮತ್ತು ಅಧಿಕಾರಿಗಳು, ಮತ್ತೆ ನೌಕರರು ಸಹ ಹೇಳ್ತಾ ಇದ್ದಾರೆ।
ನಾವು ಪ್ರತಿಭಟನೆ ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮಗೆ 2020ರಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕಾಯ್ತು. ನಾವು ಸಹ ಸರ್ಕಾರಿ ನೌಕರನ ಹೆಸರು ಕೆಲಸ ಮಾಡ್ತಾ ಇದ್ವಿ. ಆದ್ರೆ ನಮ್ಗೆ ಯಾವುದೇ ರೀತಿಯ ಸರ್ಕಾರಿ ಏನು ನೌಕರಿ ಕೊಡ್ತಾರೆ ಆ ರೀತಿಯ ಸಂಬಳ ಮತ್ತು ಸೌಲಭ್ಯಗಳು ಇಲ್ಲ. ಹಾಗಾಗಿ ನಮ್ಗೆ ವೇತನ ಪರಿಷ್ಕರಣೆ ಮಾಡ್ಬೇಕು, ವೇತನ ವೆಚ್ಚಾರ ಮಾಡ್ಬೇಕು, ಮತ್ತೆ ಏನು ಸರ್ ನಾವೇ ಹಿಂದೆ ಏನು ಬೇಡಿಕೆ ಇಟ್ಟಿದ್ವಿ ಅದನ್ನ ಈಡೇರಿಸ್ಬೇಕು. ಆದ್ರೆ 2020ರಲ್ಲೇ ಮಾಡ್ಬೇಕಾಗಿತ್ತು. ಇದು ಸಹ ಎರಡು ವರ್ಷ ಕಳೆದು ಮೂರೇ ವರ್ಷ ಕಾಲಿಟ್ಟಿದ್ದು ಸಹ ನಮ್ಗೆ ಯಾವುದೇ ರೀತಿಯ ಒಂದು ವೇತನ ಪರಿಷ್ಕರಣೆ ಮಾಡೋದಾಗ್ಲಿ ಅಥವಾ ಬೇರೆ ಬೇರೆ ಸೌಲಭ್ಯಗಳನ್ನ ಕೊಡೋದಾಗ್ಲಿ ಮಾಡಿಲ್ಲ ಸರ್ಕಾರ. ಹಾಗೆ ಸರ್ಕಾರಕ್ಕೆ ಎಚ್ಚರಿಕೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಅದೇ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರದು ಅನ್ನೋ ದೃಷ್ಟಿಯಿಂದ ಎಲ್ಲ ಏನು ನೌಕರಿ ಇದ್ದಾರೆ ಅವರೆಲ್ಲ ಇವತ್ತು ಕಾರ್ಯಾಚರಣೆ ಕೆಲಸಕ್ಕೆ ಹಾಜರಾಗ್ತಿವಿ. ಆದ್ರೆ ಯಾರು ಶಿಫ್ಟ್ ಅಲ್ಲಿ ಇಲ್ಲ, ಬೇರೆ ಶಿಫ್ಟ್ ಅಲ್ಲಿ ಇರ್ತಾರೆ ಅವರು, ಮತ್ತೆ ರಜೆ ಹಾಕಿರೋರು, ಮತ್ತೆ ವೀಕ್ ಆಫ್ ತಗೊಂಡಿರೋರು, ಇಂಥವ್ರು ಮುಷ್ಕರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಂದು ಸಾಂಕೇತಿಕ ಒಂದು ಪ್ರತಿಭಟನೆ ಮಾಡಿ ಏನು ಜಿಲ್ಲಾ ವಿಭಾಗೀಯ ನಿಯಂತ್ರಣ ಮನವಿ ಕೊಡ್ತೀವಿ ಅಷ್ಟೇ ಹೊರತು ಯಾವುದೇ ರೀತಿ ಪ್ರಯಾಣಿಕರು ತೊಂದರೆ ಕೊಡೋದು ಅಂತೇಳಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಎಂದಿನಂತೆ ಕಾರ್ಯಾಚರಣೆಗಳಿದ್ದು 400ಕ್ಕೆ ಹೆಚ್ಚು ಬಸ್ಗಳಿವೆ. ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿರತಕ್ಕಂತಹ 4 ವಿಭಾಗಗಳ ಡಿಪೋಗಳಲ್ಲಿ 400ಕ್ಕೆ ಹೆಚ್ಚು ಬಸ್ಗಳು ಕಾರ್ಯಾಚರಣೆಗಳಿದ್ದಾವೆ. ಅದೇ ರೀತಿ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆಗಳಂತ ಹೇಳ್ಬೋದು. ಸೀಮಿತಾ ಹೇಳಿ. ಫೈನ್, ಥ್ಯಾಂಕ್ ಯು ನಂದೀಶ್, ಥ್ಯಾಂಕ್ ಯು ಶಿವಪ್ರಸಾದ್. ಆಮೇಲೆ ಇನ್ಫಾರ್ಮೇಶನ್ಗೆ ನಾನೇ ಅಭ್ಯರ್ಥಿ ಅಂತ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ ಭವಾನಿ ರೇವಣ್ಣ. ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಮುಂದಿನ ಪಟ್ಟಿಯಲ್ಲಿ ನನ್ನ ಹೆಸರು ಪ್ರಕಟ ಆಗಲಿದೆ ಅಂತ ಭವಾನಿ ರೇವಣ್ಣ ಹೇಳಿದ್ದಾರೆ. ಇಷ್ಟು ದಿನ ಜಿಲ್ಲಾ ಪಂಚಾಯತ್ಗೆ ಸೀಮಿತವಾಗಿದ್ದು ಈಗ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಭವಾನಿ ರೇವಣ್ಣ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಹಾಸನದಿಂದ ಬಹಳಷ್ಟು ಕುತೂಹಲ ಇತ್ತು, ಯಾಕಂದ್ರೆ ಹಾಸನ ಅಂತಂದ್ರೆ JDSನ ಭದ್ರಕೋಟೆ. ಸೊ ಅದರಲ್ಲಿ ಈಗ ಪ್ರೀತಮ್ ಗೌಡ ಅವರನ್ನ ಹೊರತುಪಡಿಸಿದ್ರೆ JDS ಶಾಸಕರೇ ಇರುವಂತ ಜಿಲ್ಲೆ ಅದು. ಸೊ ಹಾಗಾಗಿ ಈಗ ಹಾಸನದಲ್ಲಿ ಯಾರ್ಯಾರನ್ನ ಅಭ್ಯರ್ಥಿಗಳು ಅಂತ ಘೋಷಣೆ ಮಾಡ್ತಾರೆ, ಈಗ ಅರಕಲಗೂಡು ಇರ್ಬೋದು, ಸೊ ಈ ತರ ಅಲ್ಲಿ ಒಂದಿಷ್ಟು ಗೊಂದಲಗಳಿತ್ತು. ಅಂದ್ರೆ ಅವ್ರೇನು ಕಾಂಗ್ರೆಸ್ಗೆ ಹೋಗ್ತಾರಾ, ಅಲ್ಲಿ ಈ ಹಿಂದೆ ಶಾಸಕರಾಗಿದ್ದವರು JDSನಿಂದ, ಅಥವಾ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಗೊಂದಲ ಹಿನ್ನೆಲೆಯಲ್ಲಿ ಫಸ್ಟ್ ಲಿಸ್ಟ್ನಲ್ಲಿ ಹಾಸನದಿಂದ ಯಾರ್ಯಾರಿಗೆ ಟಿಕೆಟ್ ಅಂತ ಅನೌನ್ಸ್ ಆಗಿರಲಿಲ್ಲ. ಆದ್ರೆ ದೇವೇಗೌಡರ ಕುಟುಂಬದಿಂದ ಮತ್ತೊಬ್ರು ಅಖಾಡಕ್ಕೆ ಇಳಿಯೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ, ಯಾಕಂದ್ರೆ ಅವರೇ ಖುದ್ದಾಗಿ ನಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಕಳೆದ ಬಾರಿ ಒಂದು ಹಾಸನ ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರ BJP ಕ್ಷೇತ್ರ ಆಗಿ ನಮ್ಮಲ್ಲಿ ಕೆಲಸ ಕಾರ್ಯಗಳು ಹಾಗೆ ಉಳ್ಕೊಂಡಿದ್ದಾವೆ. ಹಾಗಾಗಿ ಇನ್ನು ಮರುಮಿನೇನು 90 ದಿವಸದಲ್ಲಿ ನಮ್ಮ ಚುನಾವಣೆ ಮುಗಿದೋಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಈ JDSನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ. ಹಾಗಾಗಿ ಇನ್ನು ಸ್ವಲ್ಪ ದಿವಸದಲ್ಲೇ ಕೂಡ ನಮ್ಮ ಹೆಸರು ಕೂಡ ಹೇಳ್ತಾರೆ. ಅದರಾಗಿ ನಾನು ಊರೂರುಗಳಲ್ಲಿ ನಮ್ಮ ಜನಪರಿಚಯ ಇದ್ದರೆ, ಊರಿನ ಪರಿಚಯ ಇದ್ದರೆ ನನಗೂ ಒಳ್ಳೆಯದು. ಮುಂದಿನ ಜನ ಕೆಲಸ ಮಾಡಲಿಕ್ಕೆ ಭಗವಂತ ನನಗೊಂದು ಆಶೀರ್ವಾದ ಮಾಡಲಿ ಅಂತ ಭಗವಂತನಲ್ಲೂ ಕೂಡ ಬೇಡ್ತಾ. ಹಾಸನ ತಾಲೂಕಿನ ಕಕ್ಕೇನಹಳ್ಳಿ ಗ್ರಾಮದಲ್ಲಿ ಭವಾನಿ ರೇವಣ್ಣ ಮಾತಾಡ್ತಾ ಈ ಹೇಳಿಕೆಯನ್ನ ಕೊಟ್ಟಿರೋದು. ಅಂದ್ರೆ ಒಂದಿಷ್ಟು ನಿರೀಕ್ಷೆಗಳಿತ್ತು ಭವಾನಿ ರೇವಣ್ಣ ಅವರು ಈ ಬಾರಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ತಾರೆ ಅಂತ ಹೇಳಿ. ಸೊ ಈಗ ಅವರೇ ಅನೌನ್ಸ್ ಮಾಡಿದ್ದಾರೆ, ನೆಕ್ಸ್ಟ್ ಲಿಸ್ಟ್ ನಲ್ಲಿ ನನ್ನ ಹೆಸರು JDS ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆದಾಗ ನನ್ನ ಹೆಸರು ಕೂಡ ಇರುತ್ತೆ. ಹಾಸನ ವಿಧಾನಸಭಾ ಕ್ಷೇತ್ರದಿಂದಲೇ ನಾನು ಸ್ಪರ್ಧೆ ಮಾಡಬೇಕು ಅಂತ ಕೇಳಿದ್ದಾರೆ. ನಾನು ನಿಂತ್ಕೊಳ್ತಾ ಇದ್ದೀನಿ ಎಲೆಕ್ಷನ್ಗೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಲ್ಲರೂ ಸೇರಿ ನನ್ನನ್ನೇ ಅಭ್ಯರ್ಥಿ ಮಾಡೋದಕ್ಕೆ ನಿರ್ಣಯ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಮಾತಾಡ್ತಾ ಮತ್ತೆ ಅವ್ರು ಹೇಳಿರೋದು, ಕಳೆದ ಬಾರಿ BJP ಗೆದ್ದಿತ್ತು, ಅಂದ್ರೆ ಪ್ರೀತಮ್ ಗೌಡ ಅವ್ರು ಗೆದ್ದಿದ್ರು, ಬಹಳಷ್ಟು ಟಫ್ ಫೈಟ್ ಅನ್ನು ಕೊಟ್ಟು ಆ ಭಾಗದಲ್ಲಿ. ಆ BJP ಗೆದ್ದಿದ್ರು ಕೂಡ ಸಾಕಷ್ಟು ಕೆಲಸಗಳು ಮಾಡೋದು ಬಾಕಿ ಇದೆ. ಈಗ ನಾನು ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಎಲ್ಲರೂ ಹೇಳಿದ್ರು, ಎಲ್ಲರೂ ಸೇರಿ ಈ ನಿರ್ಣಯವನ್ನ ಕೈಗೊಂಡಿರೋದು. ಹಾಗಾಗಿ ನಾನು ಕೂಡ ಇದಕ್ಕೆ ರೆಡಿ ಇದ್ದೀನಿ ಅಂತ ನಾನೇ ಅಭ್ಯರ್ಥಿ ಅಂತ ಭವಾನಿ ರೇವಣ್ಣ ಅವರು ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಹಾಸನ ವಿಧಾನಸಭಾ ಕ್ಷೇತ್ರ ಏನಿದೆ ಈಗ ಒಂಥರ ರಂಗನ್ನ ಪಡ್ಕೊಂಡಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಈಗ ನಾನೇ ಅಭ್ಯರ್ಥಿ ಅಂತ ಹೇಳಿ ಭವಾನಿ ರೇವಣ್ಣ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ. ನಿರೀಕ್ಷೆಗಳಿತ್ತು ಭವಾನಿ ರೇವಣ್ಣ ಅವರು ಈ ಸಲ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, ಬಟ್ ಯಾವ ಕ್ಷೇತ್ರ ಅಂತ ಹೇಳಿ ಒಂದಿಷ್ಟು ಗೊಂದಲಗಳಿತ್ತು. ಈಗ ಹಾಸನ ಅನ್ನೋದು ಫೈನಲ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ತರ ಜಿದ್ದಾಜಿದ್ದಿನ ಕ್ಷೇತ್ರ ಆಗ್ಬಹುದು ಹಾಸನ? ಹೌದು ಶರ್ಮಿತಾ, ಮೊದಲನೇದನ್ನು ಕೂಡ ಹಾಸನದ ಟಿಕೆಟ್ ಹಂಚಿಕೆ JDS ಒಂದು ಗೊಂದಲದ ಗೋಡಾಗಿ ಪರಿಣಾಮ ಸಿಕ್ತು. ಆದ್ರೆ ನಿನ್ನೆ ಒಂದು ತಾಲ್ಗಾಮಿ ಹೋಬಳಿಯ ಕಕ್ಕೇನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಅಣ್ಣಪ್ರಸ್ವಾಮಿ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭವಾನಿ ರೇವಣ್ಣವರು ಭಾಗಿಯಾಗಿದ್ದು ಆ ಒಂದು ವೇದಿಕೆಯಲ್ಲೇ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ, ನಾನು ಮುಂದೆ ಹಾಸನ ಕ್ಷೇತ್ರದ ಅಭ್ಯರ್ಥಿ ಆಗ್ತೀನಿ, ನನ್ನನ್ನ ಚುನಾವಣೆಗೆ ನಿಲ್ಲಬೇಕು ಅನ್ನುವಂತ ಒತ್ತಾಯ ಕೂಡ ಇದೆ, ಮುಂದಿನ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಬರುತ್ತೆ, ನೀವೆಲ್ಲರೂ ಕೂಡ ನನಗೆ ಸಹಕಾರ ಮಾಡಬೇಕು ಅನ್ನುವಂತಹ ಹೇಳಿಕೆಯನ್ನ ಭವಾನಿ ರೇವಣ್ಣ ಬಹಿರಂಗವಾಗಿ ಕೊಟ್ಟಿದ್ದಾರೆ. ಆದ್ರೆ ಇದು ಕಳೆದ ಬಾರಿ BJP ಹಾಸನ ಕ್ಷೇತ್ರವನ್ನ ಗೆದ್ದಿತ್ತು, ಮುಂದೆ ನಡೀತಕ್ಕಂತ ಚುನಾವಣೆಯಲ್ಲಿ ಇನ್ನೂ ಆಗ್ಬೇಕಾದಂತ ಕೆಲಸಗಳು ತುಂಬಾ ಇದೆ. ನಮ್ಮನ್ನ ಚುನಾವಣೆಯಲ್ಲಿ ಗೆಲ್ಸ
ಮಾಡಿದ್ರೆ ನೀವು ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಕೆನೂ ಕೂಡ ಭವನ್ ರೇವಣ್ಣ ನೀಡಿದ್ದಾರೆ. ಆ ಟಿಕೆಟ್ ಗೊಂದಲವನ್ನಾಗಿ ಜೆಡಿಎಸ್ಗೆ ಪರಿಣಾಮ ಏನು ಟಿಕೆಟ್ ಗೊಂದಲ ಆಗಿ ಪರಿಣಮಿಸಿತ್ತು ಈಗ ಇದೀಗ ಭವನ್ ರೇವಣ್ಣ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಒಂದ್ ಕಡೆ ನೋಡಿದ್ರೆ ಆತನ ಟಿಕೆಟ್ ಫೈನಲ್ ಆಗಿದೆ, ಭವನ್ ರೇವಣ್ಣ ಅವರಿಗೆ ಮುಂದಿನ ಪಟ್ಟಿಯಲ್ಲಿ ಹೆಸರು ಕೂಡ ಬರಲಿದೆ ಎಂಬಂತಹ ಮಾಹಿತಿ ಈಗ ಹೊರಬಿಟ್ಟಿರ್ತಕ್ಕಂಥದ್ದು. ಶರ್ಮಿತಾ ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ನಾನೇ ಅಭ್ಯರ್ಥಿ ಅಂತ ಭವಾನಿ ರೇವಣ್ಣ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಈಗ ಹಾಸನ ವಿಧಾನಸಭಾ ಕ್ಷೇತ್ರ ಜೊತೆಗೆ ಆ ಜಿಲ್ಲೆಯಲ್ಲಿ ಬರುವಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಫಸ್ಟ್ ಲಿಸ್ಟ್ ನಲ್ಲಿ ಹೆಸರುಗಳನ್ನ ಅನೌನ್ಸ್ ಮಾಡಿರಲಿಲ್ಲ. ಒಂದು ಅರಸೀಕೆರೆ ಇರ್ಬೋದು, ಇನ್ನೊಂದು ಅರಕಲಗೂಡು ಇರ್ಬೋದು, ಅಲ್ಲೊಂದಿಷ್ಟು ಗೊಂದಲಗಳಿತ್ತು. ಮತ್ತೆ ಹಾಸನದಲ್ಲಿ ಯಾರನ್ನು ನಿಲ್ಲಿಸ್ತಾರೆ ಅನ್ನೋ ಕುತೂಹಲ ಇತ್ತು. ಈಗ ಭವಾನಿ ರೇವಣ್ಣ ನಾನೇ ಅಭ್ಯರ್ಥಿ ಅಂತ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಲಬುರಗಿಯಿಂದ ಖರ್ಗೆ ಸೋಲಿಸಿದ್ದಾಯ್ತು. ಈಗ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆಯನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಸೋಲಿಸೋದಕ್ಕೆ ಬಿಜೆಪಿ ಭಾರಿ ರಣತಂತ್ರವನ್ನ ಹೂಡಿದೆ ಅನ್ನೋದು ಗೊತ್ತಾಗಿದೆ. ಈಗ ಚಿತ್ತಾಪುರ ಕ್ಷೇತ್ರದಿಂದ ಪ್ರಿಯಾಂಕ್ ಖರ್ಗೆ ಶಾಸಕರಾಗಿ ಆಯ್ಕೆ ಆಗಿದ್ರು, ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಪ್ರಮುಖ ರಾಜ್ಯ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆಯನ್ನ ಬಿಜೆಪಿ ಸೋಲಿಸಬೇಕು ಅಂತ ಹೇಳಿ ಭಾರಿ ರಣತಂತ್ರ ಮಾಡಿರೋದು, ಅದಕ್ಕೆ ಅಖಾಡಕ್ಕೆ ಇಳಿತಾ ಇದ್ದಾರೆ ಪಿ ರಾಜೀವ್ ಬಿಜೆಪಿಯಿಂದ ಅಂತ ಹೇಳಲಾಗ್ತಾ ಇದೆ, ಚಾನ್ಸಸ್ ಇದೆ ಅಂತ. ಈಗ ಕುಡಚಿ ಕ್ಷೇತ್ರದ ಶಾಸಕ ಪಿ ರಾಜೀವ್ ಅವರು ಚಿತ್ತಾಪುರದಲ್ಲಿ ಈ ಬಾರಿ ಎಲೆಕ್ಷನ್ಗೆ ನಿಂತ್ಕೋಬಹುದು, ಅದು ಪ್ರಿಯಾಂಕ್ ಖರ್ಗೆ ಎದುರಾಳಿಯಾಗಿ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಇದೇ ಕಾರಣಕ್ಕೆ ಒಂದು ತಿಂಗಳಿಂದ ಚಿತ್ತಾಪುರದಲ್ಲೇ ರಾಜೀವ್ ವಾಸ್ತವ್ಯ ಹೂಡಿದ್ದಾರೆ. ಬಂಜಾರ ಸಮುದಾಯದ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ತಂತ್ರಗಳನ್ನ ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕುಡಚಿ ಕ್ಷೇತ್ರವನ್ನ ರಾಜೀವ್ ತೊರೆದು ಚಿತ್ತಾಪುರಕ್ಕೆ ಬಂದ್ರೆ ಕುಡಚಿ ಕ್ಷೇತ್ರದಲ್ಲಿ ಯಾರು ನಿಲ್ತಾರ ಹಾಗಾದ್ರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದು ಯಾರು? ಸಹಜವಾಗಿ ಪ್ರಶ್ನೆ ಮೂಡುತ್ತಲ್ಲ, ಸಚಿವರೊಬ್ಬರ ಪುತ್ರ ಕುಡಚಿ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ, ಯಾರು ಹಾಗಾದ್ರೆ ಆ ಸಚಿವರ ಪುತ್ರ ಅಂದ್ರೆ ಸಚಿವ ಗೋವಿಂದ ಕಾರಜೋಳ ಅವರ ಪುತ್ರ ಉಮೇಶ್ ಕಾರಜೋಳ ಸ್ಪರ್ಧೆ ಮಾಡೋದಕ್ಕೆ ತಯಾರಿಗಳನ್ನು ಮಾಡಿಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕುಡಚಿ ಕ್ಷೇತ್ರದಲ್ಲಿ ಈಗ ಉಮೇಶ್ ಕಾರಜೋಳ ಅವರು ಬೀಡು ಬಿಟ್ಟಿದ್ದಾರೆ, ಬಾಡಿಗೆ ಮನೆಗೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಾರಜೋಳ ಪುತ್ರ ಕಣಕ್ಕೆ ಇಳಿಯೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಕುಡಚಿಯಿಂದ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಎರಡು ತಿಂಗಳಿಂದ ಕುಡಚಿಯಲ್ಲೇ ಉಮೇಶ್ ಸಕ್ರಿಯ ಕೂಡ ಆಗಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಲೋಹಿತ್, ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವರನ್ನ ಬಿಜೆಪಿ ಟಾರ್ಗೆಟ್ ಮಾಡಿರೋದು, ಪಿ ರಾಜೀವ್ ಅವರನ್ನ ಅಖಾಡಕ್ಕೆ ಇಳಿಸೋದು, ಅಲ್ಲಿಗೆ ಚಿತ್ತಾಪುರ ಎಷ್ಟು ಟಫ್ ಫೈಟ್ ಆಗ್ಬಹುದು ಆ ಕ್ಷೇತ್ರದಲ್ಲಿ. ಮತ್ತೊಂದ್ ಕಡೆ ಈಗ ಕುಡಚಿ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಅವರ ಪುತ್ರ ಆಲ್ಮೋಸ್ಟ್ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ, ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಬಿಜೆಪಿಯಿಂದ ಭರವಸೆ ಸಿಕ್ಕಿದ್ಯಾ ಟಿಕೆಟ್ ಸಿಗುತ್ತೆ ಅಂತ ಹೇಳಿ? ಖಂಡಿತವಾಗ್ಲೂ ಶರ್ಮಿತಾ ಶೆಟ್ಟಿ, ಏನಂತಂದ್ರೆ ಬರುವ 2023 ವಿಧಾನಸಭೆ ಚುನಾವಣೆ ಏನಿದೆ, ಈ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಒಂದಷ್ಟು ನಾಯಕರನ್ನ ಸೋಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಟಾರ್ಗೆಟ್ ಅನ್ನ ಹಂದ್ಕೊಂಡಿರ್ತಕ್ಕಂಥದ್ದು. ಆ ಟಾರ್ಗೆಟ್ ಗೆ ಈಗಾಗಲೇ ಏನಂತಂದ್ರೆ ಗ್ರೌಂಡ್ ಲೆವೆಲ್ ಇಂದ ಕೆಲಸವನ್ನ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕಳೆದ ಬಾರಿ ಉಮೇಶ್ ಜಾಧವ್ ಅವ್ರನ್ನ ಬಿಜೆಪಿಯಿಂದ ನಿಲ್ಲಿಸೋ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲಿಸೋದ್ರಲ್ಲಿ ಯಶಸ್ವಿಯಾಗಿತ್ತು. ಅದೇ ರೀತಿ ಈ ಬಾರಿ ಏನಂತಂದ್ರೆ 2023 ಆ ಪ್ರಿಯಾಂಕ್ ಖರ್ಗೆಯನ್ನ ಶತಾಯಗತಾಯ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆ ಪಿ ರಾಜೀವನ್ನ ಆ ಚಿತ್ತಾಪುರ ಕ್ಷೇತ್ರಕ್ಕೆ ಕಳಿಸೋದಕ್ಕೆ ಈಗ ಬಿಜೆಪಿ ಆ ತಯಾರಿ ಮಾಡ್ಕೊಂಡಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಿ ಏನಂತಂದ್ರೆ ಕಳೆದ ಒಂದು ತಿಂಗಳಿಂದ ಕೂಡ ಆ ಕುಡ್ಚಿ ಕ್ಷೇತ್ರವನ್ನ ಬಿಟ್ಟಿರ್ತಕ್ಕಂಥ ಪಿ ರಾಜೀವ್ ಅವರು ಚಿತ್ತಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು 2018 ನಡೆದಿರ್ತಕ್ಕಂಥ ಚುನಾವಣೆಯ ರಿಸಲ್ಟ್ ಅನ್ನ ನೋಡೋದಾದ್ರೆ ಅಲ್ಲಿ ವಾಲ್ಮೀಕಿ ನಾಯಕ್ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಬರೀ 4,500 ಮತಗಳಿಂದ ಅಲ್ಲಿ ಪರಾಭವಗೊಂಡಿದ್ರು. ವಾಲ್ಮೀಕಿ ನಾಯಕವರು ತೀರಿಕೊಂಡಾದ್ಮೇಲೆ ಅಲ್ಲಿ ಹೇಳಿಕೊಳ್ಳುವಂತ ಮಟ್ಟಿಗೆ ಬಿಜೆಪಿ ನಾಯಕರು ಯಾರು ಕೂಡ ಗುರುತಿಸಿಕೊಂಡಿಲ್ಲ. ಅದರಲ್ಲಿ ಪ್ರಮುಖವಾಗಿ ಆ ಬಂಜಾರ ಸಮುದಾಯದ ದೌರೆ ಆಗಿರ್ತಕ್ಕಂಥ ಪಿ ರಾಜೀವ್ ಅವ್ರನ್ನ ಆ ಒಂದು ಚಿತ್ತಾಪುರ ಕ್ಷೇತ್ರದಿಂದ ನಿಲ್ಲಿಸಿದ್ರೆ ಅಲ್ಲಿ ಗೆಲುವು ಈಸಿ ಆಗುತ್ತೆ. ಯಾಕಂದ್ರೆ ಆ ಕೂಲಿ ಸಮುದಾಯದ ಮತಗಳೇ ಅಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥದ್ದು. 45,000 ಕೂಲಿ ಮತದಾರರಿದ್ದಾರೆ, 35,000 ಬಂಜಾರ ಮತಗಳಿದ್ದಾವೆ, ಅದ್ರ ಜೊತೆಗೆ 65,000 ಲಿಂಗಾಯತ ಮತಗಳಿದ್ದಾವೆ. ಈ ಎಲ್ಲಾ ಮತಗಳು ಕೂಡ ಬಿಜೆಪಿಗೆ ಬರ್ತವೆ. ಇದರ ಮೂಲಕ ಏನಂತಂದ್ರೆ ಪ್ರಿಯಾಂಕ್ ಖರ್ಗೆಯನ್ನ ಈಸಿಯಾಗಿ ಕಟ್ ಹಾಕ್ಬಹುದು ಅನ್ನುವಂಥದ್ದು ಒಂದ್ ಕಡೆ ಬಿಜೆಪಿ ಲೆಕ್ಕಾಚಾರ. ಆದ್ರೆ ಅದಕ್ಕೆ ಅನುಗುಣವಾಗಿ ಈಗಾಗಲೇ ಪಿ ರಾಜು ಅವರು ಅಲ್ಲಿ ಆಕ್ಟಿವ್ ಕೂಡ ಆಗಿದ್ದಾರೆ. ಈಗ ಮೊನ್ನೆ ನಡೆದಿರ್ತಕ್ಕಂಥ ಮೋದಿ ಅವರ ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ಕೂಡ ಅವರೇ ವಹಿಸಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬಹುದಾಗುತ್ತೆ. ಇನ್ನೊಂದು ಕಡೆ ಏನಂತಂದ್ರೆ ಪಿ ರಾಜೀವ್ ಕುಡ್ಚಿ ಕ್ಷೇತ್ರವನ್ನ ಬಿಟ್ರೆ ಇಲ್ಲಿ ಯಾರಿಗೆ ಬರ್ತಾರೆ ಅನ್ನುವಂಥದ್ದಕ್ಕೆ ಈಗ
ಆಕ್ಟಿವ್ ಆಗಿರ್ತಕ್ಕಂಥದ್ದು ಉಮೇಶ್ ಕಾರಜೋಳ ಅವರು, ಗೋವಿಂದ್ ಸಚಿವ ಗೋವಿಂದ ಕಾರಜೋಳ ಅವರ ಪುತ್ರ ಉಮೇಶ್ ಕಾರಜೋಳ ಅವರು ಕಳೆದ ಒಂದು ತಿಂಗಳಿಂದ ಏನಂತಂದ್ರೆ ಉಡ್ಚಿ ಕ್ಷೇತ್ರದಲ್ಲೇ ಬೀಡು ಬಿಟ್ಕೊಂಡು ಇಲ್ಲಿಯ ಜನರನ್ನ ಇಲ್ಲಿಯ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ರೆ, ಅದಕ್ಕೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಏನು ಕುಡ್ಚಿ ಕ್ಷೇತ್ರದಲ್ಲಿ ಬರ್ತಕ್ಕಂತ ಪ್ರಮುಖ ಮಠ ಇದೆ ಮುಗುಳ್ಕೋಟ ಮಠಕ್ಕೆ ತೆರಳಿ ಅಲ್ಲಿಯ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಭಾವಚಿತ್ರ ಇರುವಂತ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿದ್ದಲ್ಲದೆ ಆ ಇಡೀ ಕ್ಷೇತ್ರದ ತುಂಬೆಲ್ಲ ತಮ್ಮ ಒಂದು ಕ್ಯಾಲೆಂಡರ್ ಗಳನ್ನ ಹಂಚಿಕೊಂಡಿದ್ದಾರೆ. ಈಗಾಗಲೇ ನಾವು ಕೂಡ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ವಿ, ಒಂದು ವೇಳೆ ಹೈಕಮಾಂಡ್ ಒಪ್ಪಿದ್ರೆ ನಾನು ಅದಕ್ಕೆ ಸಿದ್ಧ ಇದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಇದುವರೆಗೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಈ ಬಗ್ಗೆ ಯಾವುದೇ ರೀತಿ ತೀರ್ಮಾನ ಆಗಿಲ್ಲ, ಜನ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿ ಆಕ್ಟಿವ್ ಆಗಿದ್ದೀನಿ, ಹೈಕಮಾಂಡ್ ಸೂಚನೆ ನೀಡಿದ್ರೆ ಪಕ್ಷ ಸೂಚನೆ ನೀಡಿದ್ರೆ ನಾನು ಇಲ್ಲಿ ನಿಲ್ಲೋದಕ್ಕೆ ತಯಾರಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಲೋಹಿತ್. ಆಮೇಲೆ ಇನ್ಫಾರ್ಮೇಶನ್ಗೆ, ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಹಿಮರಾಶಿಯಲ್ಲಿ ಸ್ಥಳೀಯರ ಸಹಾಯದಿಂದ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಸೀತಾ